ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ SRTV ಕನ್ನಡ ಚಾನೆಲ್ಗೆ ಸ್ವಾಗತ. ಹಿಂದೂ ಧರ್ಮದಲ್ಲಿ ಅಮಾವಾಸ್ಯೆಗೆ ಎಷ್ಟೋ ಪ್ರಾಮುಖ್ಯತೆ ಕೊಡಲಾಗಿದೆ. ಅಮಾವಾಸ್ಯೆ ತಿಥಿಯನ್ನು ಮಹಾವಿಷ್ಣುವಿಗೆ ಅಂಕಿತಗೊಳಿಸಲಾಗಿದೆ. ಪ್ರತಿ ತಿಂಗಳು ಅಮಾವಾಸ್ಯೆ ಬರುತ್ತದೆ. ಅದೇ ರೀತಿ ಫೆಬ್ರವರಿಯಲ್ಲಿ ಬರುತ್ತಿರುವಂಥ ಅಮಾವಾಸ್ಯೆ ಸ್ವಲ್ಪ ಪ್ರತ್ಯೇಕವಾದುದು ಎಂದೇ ಹೇಳಬೇಕು. ಮಾಘಮಾಸದಲ್ಲಿ ಕೃಷ್ಣ ಪಕ್ಷದಲ್ಲಿ ಬರುವಂಥ ಅಮಾವಾಸ್ಯೆಯನ್ನು ಮೌನಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. ಈ ವರ್ಷ ಮೌನಿ ಅಮಾವಾಸ್ಯೆ ಫೆಬ್ರವರಿ 9 ಬಂದಿದೆ. ಈ ಅಮಾವಾಸ್ಯೆ 100 ನಂತರ ಬರುತ್ತಿರುವಂಥ ಅದ್ಭುತವಾದ ದಿವಸ. ಇದು ಶುಕ್ರವಾರ ಬರುತ್ತಿರುವ ಕಾರಣ ಇದನ್ನು ಶುಕ್ರ ಅಮಾವಾಸ್ಯೆ ಎಂದು ಕೂಡ ಕರೆಯುತ್ತಾರೆ. ಮೌನಿ ಅಮಾವಾಸ್ಯೆಯಂದು ಕೆಲವು ಪ್ರತ್ಯೇಕವಾದ ಪರಿಹಾರಗಳು ಪಾಟಿಸುವುದರಿಂದ ನಿಮ್ಮ ಜೀವನದಲ್ಲಿ ರಾಜಯೋಗ ಬರುತ್ತದೆ. ಹಾಗೆಯೇ ಪಿತೃದೋಷ, ವಂಶ ಪಾರಂಪರ್ಯ ದೋಷಗಳಿಂದ ಉಪಶಮನ ಕಲುಗುತ್ತದೆ. ಹಾಗಾದರೆ ನೀವು ಮಾಡಬೇಕಾದ ಪರಿಹಾರ ಏನೆಂದು ಈ ವಿಡಿಯೋದಲ್ಲಿ ನೋಡೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನು ಮಾತ್ರ ಮರೆಯಬೇಡಿ. 1. ಪಂಚಾಂಗದ ಪ್ರಕಾರ ಮೌನಿ ಅಮಾವಾಸ್ಯೆ ತಿಥಿ ಫೆಬ್ರವರಿ 9 ಬೆಳಗ್ಗೆ 8 ಪ್ರಾರಂಭವಾಗುತ್ತದೆ. ಮಾರನೆಯ ದಿನ ಬೆಳಗ್ಗೆ ಫೆಬ್ರವರಿ 10 4:28 ಪೂರ್ಣಗೊಳ್ಳುತ್ತದೆ. 2. ಹಿಂದೂ ಧರ್ಮದಲ್ಲಿ ಗಂಗೆಯನ್ನು ಅತಿ ಪವಿತ್ರವಾದ ನದಿಯೆಂದು ಪರಿಗಣಿಸಲಾಗಿದೆ. ಮೌನಿ ಅಮಾವಾಸ್ಯೆಯ ದಿನ ಗಂಗಾಜಲ ಅಮೃತವಾಗಿ ಬದಲಾಗುತ್ತದೆ ಎಂದು ನಂಬಲಾಗಿದೆ. ಹಾಗಾಗಿ ಮೌನಿ ಅಮಾವಾಸ್ಯೆಯ ದಿನ ಗಂಗಾ ನದಿಯಲ್ಲಿ ಪವಿತ್ರ ಸ್ನಾನ ಮಾಡಿದರೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಲಭಿಸುತ್ತದೆ. 3. ಮೌನಿ ಅಮಾವಾಸ್ಯೆಯ ದಿನ ಬೆಳಗಿನ ಜಾವವೇ ಎದ್ದು ಗಂಗಾ ಸ್ನಾನ ಮಾಡಬೇಕು. ಈ ರೀತಿ ಮಾಡಲು ಸಾಧ್ಯವಾಗಲ್ಲ ಅನ್ನುವವರು ಸ್ನಾನ ಮಾಡುವ ನೀರಿನೊಳಗೆ ಗಂಗಾಜಲ ಬೆರೆಸಿ ಸ್ನಾನ ಮಾಡಬಹುದು ಅಥವಾ ಗೋಮೂತ್ರ ಬೆರೆಸಿ ಸ್ನಾನ ಮಾಡಬಹುದು. ಆ ದಿನ ಸ್ನಾನ ಮಾಡುವವರೆಗೂ ಯಾರೊಂದಿಗೂ ಮಾತನಾಡದಂತೆ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಸ್ನಾನ ಮಾಡಿದ ನಂತರ ಸೂರ್ಯದೇವರಿಗೆ ಆರ್ಘ್ಯ ಸಮರ್ಪಿಸಬೇಕು. 4. ಎಷ್ಟೋ ಶಕ್ತಿಯುತವಾದ ಈ ಮೌನಿ ಅಮಾವಾಸ್ಯೆಯ ದಿನ ಹಸುವಿಗೆ ಏನಾದರೂ ಆಹಾರ ಕೊಟ್ಟರೆ ಸಕಲ ದೇವತೆಗಳ ಆಶೀರ್ವಾದ ನಿಮ್ಮ ಮೇಲೆ ಸದಾಕಾಲ ಇರುತ್ತದೆ. ಯಾಕಂದರೆ ಗೋಮಾತೆಯೊಳಗೆ ಮುಕ್ಕೋಟಿ ದೇವತೆಗಳು ವಾಸವಿರುತ್ತಾರೆ. ಈ ದಿನದಂದು ಹಸುವಿಗೆ ಹುಲ್ಲು ಅಥವಾ ಹಣ್ಣು ಆಹಾರವಾಗಿ ಕೊಟ್ಟರೆ ನಿಮ್ಮ ಕಷ್ಟ, ದರಿದ್ರ, ದೋಷ, ಬಾಧೆ ಎಲ್ಲವೂ ಹೋಗಿ ತಲಾಂತರಗಳವರೆಗೂ ಕರಗದಂಥ ಐಶ್ವರ್ಯ ಬರುತ್ತದೆ ಎಂದು ಜ್ಯೋತಿಷ್ಯ ಪಂಡಿತರು ಹೇಳುತ್ತಾರೆ. ಈ ಅಮಾವಾಸ್ಯೆಯಂದು ನಿಮ್ಮ ದೇವರ ಕೋಣೆಯೊಳಗೆ ಲಕ್ಷ್ಮೀದೇವಿ ಫೋಟೋ ಮುಂದೆ ಒಂದು ವೀಳ್ಯದಳೆ ಇರಿಸಿ ಅದರ ಮೇಲೆ ದೀಪ ಇಟ್ಟು 5 ದೀಪಾರಾಧನೆ ಮಾಡಬೇಕು. ಈ ರೀತಿ ದೀಪವನ್ನು ಲಕ್ಷ್ಮೀದೇವಿ ಫೋಟೋ ಮುಂದೆ ಯಾರು ಬೆಳಗುತ್ತಾರೋ ಅವರಿಗೆ ಅಷ್ಟ ದರಿದ್ರ ಹೋಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ. 5. ಮೌನಿ ಅಮಾವಾಸ್ಯೆಯಂದು ಎಳ್ಳಿನಿಂದ ತಯಾರಿಸಿದ ಆಹಾರ ಪದಾರ್ಥಗಳನ್ನು ದಾನ ಮಾಡುವುದರಿಂದ ಮಹಾವಿಷ್ಣು ಅನುಗ್ರಹ ಲಭಿಸುತ್ತದೆ. ಅಮಾವಾಸ್ಯೆಯಂದು ಉಪವಾಸ ಇರುವುದರಿಂದ ನಿಮ್ಮ ಪೂರ್ವಿಕರು ಮೋಕ್ಷ ಪಡೆದು ಪುಣ್ಯಫಲ ಪಡೆಯುತ್ತಾರೆಂದು ನಂಬಲಾಗಿದೆ. ಈ ಅಮಾವಾಸ್ಯೆಯಂದು ಅಕ್ಕಿ ಹಿಟ್ಟಿನಲ್ಲಿ ಸಕ್ಕರೆ ಬೆರೆಸಿ ಇರುವೆಗಳಿಗೆ ಆಹಾರವಾಗಿ ಹಾಕಿ. ಈ ರೀತಿ ಮಾಡುವುದರಿಂದ ನಿಮ್ಮ ಪೂರ್ವಿಕರ ಆಶೀರ್ವಾದ ಪಡೆಯಬಹುದು. ಅವರ ಆಶೀರ್ವಾದದಿಂದ ನೀವು ಬೇಡಿದಂಥ ಕೋರಿಕೆಗಳು ಈಡೇರುತ್ತವೆ. 6. ಈ ಅಮಾವಾಸ್ಯೆಯಂದು ಅರಳಿ ಮರಕ್ಕೆ 108 ಪ್ರದಕ್ಷಿಣೆ ಹಾಕಿದರೆ ತುಂಬಾ ಒಳ್ಳೆಯದು. ಅರಳಿ ಮರದ ಕೆಳಗೆ ದೀಪ ಬೆಳಗಿದರೆ ವಂಶ ಪಾರಂಪರ್ಯ ದೋಷಗಳು ತೊಲಗಿ ಹೋಗುತ್ತದೆ ಎಂದು ಪಂಡಿತರು ಹೇಳುತ್ತಾರೆ. ಹಾಗೆ ಈ ಅಮಾವಾಸ್ಯೆಯಂದು ನಿಮ್ಮ ಬಾಗಿಲಿಗೆ ಅರಳಿ ಎಲೆಗಳನ್ನು ತೋರಣದಂತೆ ಕಟ್ಟಿದರೆ ತುಂಬಾ ಒಳ್ಳೆಯದು. ಅರಳಿ ಮರದೊಳಗೆ ವಿಷ್ಣು ನೆಲೆಸಿರುತ್ತಾರೆ. ಹಾಗಾಗಿ ಮನೆ ಬಾಗಿಲಿಗೆ ಅರಳಿ ಎಲೆ ತೋರಣ ಕಟ್ಟುವುದರಿಂದ ನಿಮ್ಮ ಮನೆಯೊಳಗೆ ಮಹಾವಿಷ್ಣು ಪ್ರವೇಶಿಸುತ್ತಾರೆ. 7. ಮೌನಿ ಅಮಾವಾಸ್ಯೆಯಂದು
ಸಾಧ್ಯವಾದಷ್ಟು ಹೆಚ್ಚಿನ ಸಮಯ ದೇವರ ಧ್ಯಾನ ಮಾಡಿ. ಈ ರೀತಿ ಮಾಡಿದರೆ ಖಂಡಿತ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಪಡೆಯಬಹುದು. ಈ ದಿನ ನಿಮ್ಮ ಶಕ್ತಿಗೆ ತಕ್ಕಂತೆ ಬಡವರಿಗೆ ದಾನ ಮಾಡಿ. ಈ ದಿನ ನೀವು ಮಾಡುವಂಥ ಚಿಕ್ಕ ದಾನವಾದರೂ ಒಳ್ಳೆ ಪುಣ್ಯಫಲ ಕೊಡುತ್ತದೆ. 8. ಈ ದಿನ ತಿಳಿದೂ ತಿಳಿಯದೆಯೂ ಯಾರಿಗೂ ಸುಳ್ಳು ಹೇಳಬಾರದು. ಈ ದಿನ ಯಾರಿಗಾದರೂ ನೀವು ಸುಳ್ಳು ಹೇಳಿದರೆ ನಿಮ್ಮ ಜೀವನದಲ್ಲಿ ಏಳ್ನಾಟ್ ಶನಿದೋಷ ಹಿಡಿದುಕೊಳ್ಳುತ್ತದೆ. ಮೌನಿ ಅಮಾವಾಸ್ಯೆಯ ದಿನ ಎಂಥ ಪರಿಸ್ಥಿತಿಯಲ್ಲೂ ಆಲಸ್ಯವಾಗಿ ನಿದ್ದೆಯಿಂದ ಏಳಬಾರದು. ಆ ರೀತಿ ಮಾಡಿದರೆ ಮನೆಯಲ್ಲಿ ದರಿದ್ರ ದೇವತೆ ಜಾಂಡಾ ಹೂರುತ್ತಾಳೆ. 9. ಮೌನಿ ಅಮಾವಾಸ್ಯೆಯ ದಿನ ಮಾಂಸಾಹಾರ ಮದ್ಯಪಾನ ಸೇವಿಸಬಾರದು. ಈ ದಿನ ಸಾಧಾರಣ ಆಹಾರ ಮಾತ್ರ ತಿನ್ನಬೇಕು. ಹಾಗೆಯೇ ಸಾಧ್ಯವಾದಷ್ಟು ಮೌನವಾಗಿ ಇರಲು ಪ್ರಯತ್ನಿಸಬೇಕು. ಈ ಪ್ರತ್ಯೇಕವಾದ ದಿನದಂದು ಮಹಾವಿಷ್ಣು ಹಾಗೂ ಮಹೇಶ್ವರನನ್ನು ಪೂಜಿಸಿದರೆ ತುಂಬಾ ಒಳ್ಳೆಯದು. 10. ಅಮಾವಾಸ್ಯೆ ಎಂದು ನಾವು ಮಾಡುವಂತ ಕೆಲಸಗಳಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಿದರೆ ನಮ್ಮ ಮನೆಯಲ್ಲಿರುವ ದರಿದ್ರ ದೇವತೆಯನ್ನು ಮನೆಯಿಂದ ಓಡಿಸಿ ಲಕ್ಷ್ಮೀ ದೇವಿಯನ್ನು ಆಹ್ವಾನಿಸಬಹುದು. ಮುಖ್ಯವಾಗಿ ಈ ಮೌನಿ ಅಮಾವಾಸ್ಯೆಯಂದು ಮಾಡಬೇಕಾದ ಹಾಗೂ ಮಾಡಬಾರದ ಕೆಲಸಗಳ ಬಗ್ಗೆ ಶಾಸ್ತ್ರ ಏನು ಹೇಳುತ್ತಿದೆ ಎಂದು ಈಗ ನೋಡೋಣ. 11. ಅಮಾವಾಸ್ಯೆಯ ದಿನ ಖಡಾಖಂಡಿತವಾಗಿ ತಲೆ ಸ್ನಾನ ಮಾಡಬೇಕು. ಈ ದಿನ ತಲೆ ಸ್ನಾನ ಮಾಡದಿದ್ದರೆ ದರಿದ್ರ ಬೆನ್ನಟ್ಟುತ್ತದೆ. ಆದ್ದರಿಂದಲೇ ಅಮಾವಾಸ್ಯೆಯಂದು ತಪ್ಪದೆ ತಲೆ ಸ್ನಾನ ಮಾಡಬೇಕು. ಈ ದಿನದಂದು ತಲೆಗೆ ಎಂತಹ ಪರಿಸ್ಥಿತಿಯಲ್ಲೂ ಎಣ್ಣೆ ಹಚ್ಚಿಕೊಳ್ಳಬಾರದು. ಅಮಾವಾಸ್ಯೆಯಂದು ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಪಿತೃದೇವತೆಗಳನ್ನು ನೆನೆಸಿಕೊಂಡು ನಮಸ್ಕರಿಸಿದರೆ ಆ ಮನೆಯಲ್ಲಿ ಎಲ್ಲವೂ ಶುಭ ಕಾರ್ಯಗಳು ನಡೆಯುತ್ತದೆ. 12. ಎಂತಹ ಪರಿಸ್ಥಿತಿಯಲ್ಲೂ ಅಮಾವಾಸ್ಯೆಯಂದು ಹೊಸ ಬಟ್ಟೆ ಧರಿಸಬಾರದು. ಮಧ್ಯಾಹ್ನ ನಿದ್ದೆ ಮಾಡಬಾರದು. ಅಮಾವಾಸ್ಯೆಯಂದು ರಾತ್ರಿ ಊಟ ತಿನ್ನಬಾರದು. ಮಧ್ಯಾಹ್ನ ಊಟ ತಿಂದು ರಾತ್ರಿ ಫಲಹಾರ ಮಾತ್ರ ತಿನ್ನಬೇಕು. ಅಮಾವಾಸ್ಯೆಯಂದು ಸಂಜೆ ಮಕ್ಕಳನ್ನು ಹೊರಗೆ ಕಳಿಸಬಾರದು. 13. ಅಮಾವಾಸ್ಯೆಯಂದು ಗಡ್ಡ ಬೋಳಿಸುವುದು, ಕೂದಲು ಕತ್ತರಿಸುವುದು, ಉಗುರು ಕತ್ತರಿಸುವುದು ಮಾಡಬಾರದು. ಮಾಡಿದರೆ ದರಿದ್ರ ದೇವತೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗದು. ಅಮಾವಾಸ್ಯೆಯಂದು ನಮ್ಮ ಪೂರ್ವಿಕರು ವಂಶಸ್ಥರನ್ನು ಭೇಟಿಯಾಗಲು ಬರುತ್ತಾರೆಂದು ಗರುಡ ಪುರಾಣದಲ್ಲಿ ಹೇಳಿದ್ದಾರೆ. ಈ ದಿನ ಉಪವಾಸ ಇದ್ದು ನದಿ ಸ್ನಾನ ಅಥವಾ ಗಂಗಾಜಲ ಬೆರೆಸಿದ ನೀರಿನಲ್ಲಿ ಸ್ನಾನ, ದಾನ ಹಾಗೂ ನೈವೇದ್ಯ ಸಮರ್ಪಿಸಿದರೆ ಪೂರ್ವಿಕರು ಸಂತೃಪ್ತಿ ಹೊಂದುತ್ತಾರೆ. 14. ಈ ದಿನದಂದು ಒಬ್ಬ ಬಡ ಬ್ರಾಹ್ಮಣನಿಗಾದರೂ ಊಟ ಹಾಕಬೇಕು. ಈ ರೀತಿ ಮಾಡಿದರೆ ಶುಭ ಫಲ ಲಭಿಸುತ್ತದೆ. ಹಾಗೆ ಸೂರ್ಯ ಅಸ್ತಮಿಸುವ ಸಮಯದಲ್ಲಿ, ಅಂದರೆ ಸೂರ್ಯ ಮುಳುಗುವ ಸಮಯದಲ್ಲಿ ತುಳಸಿ ಗಿಡದ ಮುಂದೆ ಹಸು ತುಪ್ಪದಿಂದ ದೀಪ ಬೆಳಗಿದರೆ ತುಂಬ ಒಳ್ಳೆಯದು. 15. ಈ ಅಮಾವಾಸ್ಯೆಯಂದು ಬಾಳೆ ಗಿಡಕ್ಕೆ ಕುಂಕುಮ ಬೆರೆಸಿದಂಥ ನೀರನ್ನು ಹಾಕಿ ನಮಸ್ಕರಿಸಿಕೊಂಡರೆ ನಿಮ್ಮ ಜಾತಕದಲ್ಲಿ ಇರುವಂಥ ದೋಷಗಳೆಲ್ಲವೂ ತೊಲಗಿ ಹೋಗುತ್ತದೆ. 16. ಮೌನಿ ಅಮಾವಾಸ್ಯೆಯ ನಂತರ 6 ರಾಶಿಗಳಿಗೆ ಇಡೀ ವರ್ಷ ಅದೃಷ್ಟ ಹಿಡಿಯಲಿದೆ ಎಂದು ಜ್ಯೋತಿಷಿಗಳು ಹೇಳುತ್ತಿದ್ದಾರೆ. ವೃಷಭ ರಾಶಿ, ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿ, ಮಕರ ರಾಶಿ, ಮೇಷರಾಶಿ ಹಾಗೂ ಮೀನಾರಾಶಿ, ಈ 6 ರಾಶಿಗಳಿಗೆ ಮೌನಿ ಅಮಾವಾಸ್ಯೆಯ ನಂತರ ಗ್ರಹಗಳಲ್ಲಿ ನಡೆಯುವಂಥ ಬದಲಾವಣೆಯಿಂದ ಕೂಡಿ ಬರುತ್ತದಂತೆ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಉಪಯುಕ್ತ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.